ಎಲ್ರಿಗೂ ನಮಸ್ಕಾರ. ದಿವ್ಯ ಮೇಡಮ್ ಹೇಳಿದ ಹಾಗೆ ಈ ವೇದಿಕೆ ಮೇಲೆ ಎಷ್ಟೋ ಕಾರ್ಯಕ್ರಮಗಳು ನಿರೂಪಣೆ ಮಾಡಿದ್ದೀನಿ, ಆದರೆ ಇವತ್ತು ಸ್ವಲ್ಪ ಕಾನ್ಷಿಯಸ್ ಆಗ್ತಿದ್ದೀನಿ, ಯಾಕಂದರೆ ನಿಮ್ಮೆಲ್ಲರ ಮುಂದೆ ಕಲಾವಿದೆಯಾಗಿ ನಿಂತಿದ್ದೀನಿ. ಇವತ್ತು ನಾನು ಜೀವನದಲ್ಲಿ ಏನೇ ಆಗಿದ್ರೂ ಅದು ಮಾಧ್ಯಮದಿಂದಾನೆ. ಯಾವತ್ತೂ ಯಾರೇ ಕೇಳಿದ್ರು ಫಸ್ಟ್ ನಾನು ಅಂಕಿತಾ ಜರ್ನಲಿಸ್ಟ್ ಅಂತಲೇ ಶುರು ಮಾಡೋದು. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಿಬಿಡ್ತೀನಿ. ಸರ್ ಹೇಳ್ದಂಗೆ ತುಂಬ ದೊಡ್ಡ ಲಿಸ್ಟ್ ಇದೆ ಆರ್ಟಿಸ್ಟ್ದು. ನಾನು ಇದರಲ್ಲಿ ಗೌಡ್ರ ಮಗಳು ಪಾತ್ರ, ಹಳ್ಳಿ ಹುಡುಗಿ, ತುಂಬ ಸಾಫ್ಟ್ ಸಿಂಧು ಅನ್ನುವಂಥ ಪಾತ್ರ ನಿಭಾಯಿಸಿದ್ದೀನಿ. ಬಹಳ ಮೃದುವಾದ ಒಂದು ಸ್ವಭಾವದ ಹುಡುಗಿ ದಿನೇಶ್ ಮಂಗಳೂರು ಸರ್ ನನ್ನ ತಂದೆ ಪಾತ್ರ ನಿಭಾಯಿಸಿದ್ದಾರೆ. ಮೂರು ಟೈಮ್ ಲೈನ್ ಬರುತ್ತೆ ಸಿನಿಮಾದಲ್ಲಿ. ನಾನು ಈಗಿನ ಜನ್ರೇಷನ್ ಪಾತ್ರ ನಿಭಾಯಿಸಿದ್ದೀನಿ. ಹಾಗೆ ಇದು ಒಂದು ಕ್ಲೀನ್ ಸಿನಿಮಾ, ನೀಟ್ ಸಿನಿಮಾ, ದೇವಿ ಮಹಿಮೆ ಸಿನಿಮಾ ಅಂದ ತಕ್ಷಣ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ವಾ ಅನ್ನೋದು ಒಂದು ಮೇನ್ ಪ್ರಶ್ನೆ ಬರುತ್ತೆ. ಆ ಥರ ಯಾವುದೇ ವಿಚಾರಗಳು ಇಲ್ಲದೆ, ಅಂದರೆ ಬಹಳ ಎಂಟರ್ಟೈನಿಂಗ್ ಆಗಿ ಹೆಂಗೆ ಆಡಿಯನ್ಸಿಗೆ ಸರ್ವ್ ಮಾಡಬೇಕು ಅಂತ ಎಲ್ಲ ಆಸ್ಪೆಕ್ಟ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರುವಂಥ ಒಂದು ಕತೆ. ಹಾಗಾಗಿ ಅಕ್ಟೋಬರ್ 17ಕ್ಕೆ ನಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಮಾಧ್ಯಮದವರ ಬೆಂಬಲ ಯಾವತ್ತೂ ಕೂಡ ಇರಲಿ. ನೀವು ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನೀವು ಬರೆದಾಗ ಒಂದಷ್ಟು ಜನರಿಗೆ ಬೆಂಬಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ದಿವ್ಯ ಮೇಡಮ್ ಹೇಳಿದ ಹಾಗೆ ಈ ವೇದಿಕೆ ಮೇಲೆ ಎಷ್ಟೋ ಕಾರ್ಯಕ್ರಮಗಳು ನಿರೂಪಣೆ ಮಾಡಿದ್ದೀನಿ, ಆದರೆ ಇವತ್ತು ಸ್ವಲ್ಪ ಕಾನ್ಷಿಯಸ್ ಆಗ್ತಿದ್ದೀನಿ, ಯಾಕಂದರೆ ನಿಮ್ಮೆಲ್ಲರ ಮುಂದೆ ಕಲಾವಿದೆಯಾಗಿ ನಿಂತಿದ್ದೀನಿ. ಇವತ್ತು ನಾನು ಜೀವನದಲ್ಲಿ ಏನೇ ಆಗಿದ್ರೂ ಅದು ಮಾಧ್ಯಮದಿಂದಾನೆ. ಯಾವತ್ತೂ ಯಾರೇ ಕೇಳಿದ್ರು ಫಸ್ಟ್ ನಾನು ಅಂಕಿತಾ ಜರ್ನಲಿಸ್ಟ್ ಅಂತಲೇ ಶುರು ಮಾಡೋದು. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಿಬಿಡ್ತೀನಿ. ಸರ್ ಹೇಳ್ದಂಗೆ ತುಂಬ ದೊಡ್ಡ ಲಿಸ್ಟ್ ಇದೆ ಆರ್ಟಿಸ್ಟ್ದು. ನಾನು ಇದರಲ್ಲಿ ಗೌಡ್ರ ಮಗಳು ಪಾತ್ರ, ಹಳ್ಳಿ ಹುಡುಗಿ, ತುಂಬ ಸಾಫ್ಟ್ ಸಿಂಧು ಅನ್ನುವಂಥ ಪಾತ್ರ ನಿಭಾಯಿಸಿದ್ದೀನಿ. ಬಹಳ ಮೃದುವಾದ ಒಂದು ಸ್ವಭಾವದ ಹುಡುಗಿ ದಿನೇಶ್ ಮಂಗಳೂರು ಸರ್ ನನ್ನ ತಂದೆ ಪಾತ್ರ ನಿಭಾಯಿಸಿದ್ದಾರೆ. ಮೂರು ಟೈಮ್ ಲೈನ್ ಬರುತ್ತೆ ಸಿನಿಮಾದಲ್ಲಿ. ನಾನು ಈಗಿನ ಜನ್ರೇಷನ್ ಪಾತ್ರ ನಿಭಾಯಿಸಿದ್ದೀನಿ. ಹಾಗೆ ಇದು ಒಂದು ಕ್ಲೀನ್ ಸಿನಿಮಾ, ನೀಟ್ ಸಿನಿಮಾ, ದೇವಿ ಮಹಿಮೆ ಸಿನಿಮಾ ಅಂದ ತಕ್ಷಣ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ವಾ ಅನ್ನೋದು ಒಂದು ಮೇನ್ ಪ್ರಶ್ನೆ ಬರುತ್ತೆ. ಆ ಥರ ಯಾವುದೇ ವಿಚಾರಗಳು ಇಲ್ಲದೆ, ಅಂದರೆ ಬಹಳ ಎಂಟರ್ಟೈನಿಂಗ್ ಆಗಿ ಹೆಂಗೆ ಆಡಿಯನ್ಸಿಗೆ ಸರ್ವ್ ಮಾಡಬೇಕು ಅಂತ ಎಲ್ಲ ಆಸ್ಪೆಕ್ಟ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರುವಂಥ ಒಂದು ಕತೆ. ಹಾಗಾಗಿ ಅಕ್ಟೋಬರ್ 17ಕ್ಕೆ ನಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಮಾಧ್ಯಮದವರ ಬೆಂಬಲ ಯಾವತ್ತೂ ಕೂಡ ಇರಲಿ. ನೀವು ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನೀವು ಬರೆದಾಗ ಒಂದಷ್ಟು ಜನರಿಗೆ ಬೆಂಬಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.